ಹಾಯ್, ನನ್ನ ಹೆಸರು ಶ್ರೀಕಾಂತ್ ಅಂತ. ಇಲ್ಲಿ ಲಾಲ್ಬಾಗ್ ಒಳಗಡೆ ನೀರ ಫ್ರಾಂಚೈಸಿ ಮಾಡ್ಕೊಂಡಿದ್ದೀವಿ. ನೀರ ಅಂದರೆ ಫಸ್ಟ್ ಏನಂದರೆ ಈ ಥರ ಹೊಂಬಾಳೆಯಲ್ಲಿ ತೆಗೆದು ತೆಂಗಿನ ಮರದ ಹೊಂಬಾಳೆಯಲ್ಲಿ ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಇದನ್ನು ಮಡಕೆಯಲ್ಲಿ ನೀರನ್ನು ತೆಗಿತಾ ಇದ್ರು. ಮಡಕೆಯಲ್ಲಿ ನೀರನ್ನು ತೆಗೆಯೋದ್ರಿಂದ ಆವಾಗ ನಾವು 6 ಗಂಟೆ ಒಳಗಡೆ ನೀರನ್ನು ಕುಡಿಯೋಕ್ಕೆ ಹೋಗಬೇಕಾಯಿತು. ಇವಾಗೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಬಂದು ಇದನ್ನು ಕಾಸರಗೋಡಲ್ಲಿ ತುಂಬ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿ ಈ ಥರ ಇನ್ಸುಲೇಟೆಡ್ ಐಸ್ ಬಾಕ್ಸಲ್ಲಿ ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ವಿ. ಈಗ ಮರದ ಮೇಲೆ ನಾವು ಕೋಲ್ಡ್ ಮೇಂಟೈನ್ ಮಾಡೋದ್ರಿಂದ, ಚೈನ್ ಸಿಸ್ಟಮ್, ಕೋಲ್ಡ್ ಚೈನ್ ಸಿಸ್ಟಮ್ ಮೇಂಟೈನ್ ಮಾಡೋದ್ರಿಂದ ಇದರಲ್ಲಿ ಒಂದೊಂದು ಹನಿ ಬಂದು ಈ ಕವರ್ ಒಳಗಡೆ ಬಿಡುತ್ತೆ, ಕವರ್ ಒಳಗಡೆಯಿಂದ ಕೋಲ್ಡ್ ಆಗುತ್ತೆ. ಆ ಕೋಲ್ಡ್ ಆಗೋದ್ರಿಂದ ಇದರ ಟೆಂಪ್ರೇಚರಲ್ಲಿ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಈಗ ಆ ನೀರನ್ನು ಬಂದು ಇದು ಒಂದು ಮಿಷಿನ್ನು, ಈ ಮಿಷಿನಲ್ಲಿ ಆ ನೀರನ್ನು ಇದರೊಳಗಡೆ ಹಾಕಿದಾಗ ಇದು ಒಂದು 3 ಡಿಗ್ರಿಗೆ ಕೋಲ್ಡ್ ಆಗ್ತಾ ಇರ್ತದೆ. ಈ ನೀರನ್ನು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್. ಇದನ್ನು ಕುಡಿದಾಗ 1 ಅವರಲ್ಲಿ ಚೆನ್ನಾಗಿ ಹೊಟ್ಟೆ ಸಿಗುತ್ತೆ, ಹೊಟ್ಟೆ ಹಸ್ತಾದ್ಮೇಲೆ ಚೆನ್ನಾಗಿ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸುಸ್ತು ಏನಾರು ಇದ್ದರೆ ಸುಸ್ತು ಕಡಿಮೆ ಆಗುತ್ತೆ, ಒಳ್ಳೆ ಚೆನ್ನಾಗಿ ರಾತ್ರಿ ಹೊತ್ತು ನಿದ್ದೆ ಬರುತ್ತೆ. ಇದು 6 ಡೇಸ್ ಎಂಪ್ಟಿ ಸ್ಟಮಕ್ ಡ್ರಿಂಕ್ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಗೊತ್ತಾಗ್ತದೆ.